ನಾವು ನರಿಬೇಣ ಅಂತ ಮುಂಚೆ ಕರಿತಾ ಇದ್ದಂಥ ಜಾಗದಲ್ಲಿ ಈಗ ಗಾಂಧಿ ಮೈದಾನ ಅಂತ ಹೇಳ್ತಾರಲ್ಲ, ಅಲ್ಲಿ ಟೌನ್ ಪಂಚಾಯತಿನಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ರೇಡಿಯೋ ಗೋಪುರ ಅಂದರೆ ರೇಡಿಯೋ ಟವರ್ ಇದ್ದಿತ್ತು. ಒಂದು ರೇಡಿಯೋ ಗೋಪುರ ಮತ್ತು ಒಂದು ಅಲಾರಾಮ್ ಗೋಪುರ ಅಂತ ಎರಡಿದೆ. ಬೆಳಿಗ್ಗೆ ನಾವು ವಾಕ್ ಮಾಡಬೇಕಾದ್ರೆ ರೇಡಿಯೋವನ್ನು ಕೇಳಿ ಆನಂದಿಸಿ ವಾಕ್ ಮಾಡಿದ ಅನುಭವ ಇತ್ತು. ಈಗ ಅದು ನಿತ್ಯವಾಗಿ ಸರಿಸುಮಾರು ಒಂದು 20-25 ವರ್ಷ ಆಗಿರ್ಬೋದು. ಇಲ್ಲೆಲ್ಲ ತುಂಬ ಜನ ಬಂದು ಕೂತ್ಕೊಳ್ತಿದ್ರಂತೆ. ಆದ್ದರಿಂದ ಈ ಐತಿಹಾಸಿಕ ಸ್ಥಳ ಅಂತ ನಾನು ಇದನ್ನು ಭಾವಿಸ್ತೇನೆ. ನಮಸ್ಕಾರ, ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ನಾನಿವತ್ತು ಕುಂದಾಪುರದ ಹೃದಯ ಭಾಗದಲ್ಲಿ ಇರುವಂತಹ ಗಾಂಧಿ ಪಾರ್ಕ್ನಲ್ಲಿದ್ದೇನೆ. ಕುಂದಾಪುರದ ಶಾಸ್ತ್ರಿ ಸರ್ಕಲ್ನಿಂದ ಸುಮಾರು 100-150 ಮೀಟರ್ನ ಅಂತರದಲ್ಲಿರುವಂತಹ ಈ ಗಾಂಧಿ ಪಾರ್ಕ್ಗೆ ಇಲ್ಲಿನ ಸ್ಥಳೀಯರು ಸಾಮಾನ್ಯವಾಗಿ ಬರ್ತಾ ಇರ್ತಾರೆ. ಇಲ್ಲಿ ಬಂದು ವಾಕಿಂಗ್ ಮಾಡೋದು, ವಿಶ್ರಾಂತಿ ಪಡೆಯೋದು, ವಿರಮಿಸೋದು, ಮಕ್ಕಳೊಂದಿಗೆ ಆಟ ಆಡೋದು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿರುವಂತಹ ಒಂದು ವಿಶೇಷತೆಯ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ. ಆ ವಿಶೇಷತೆ ಏನು, ಅದರ ಬಗ್ಗೆ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ಕೊಡುವಂತಹ ಪ್ರಯತ್ನವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಬನ್ನಿ. ಹಾಗೆ ಈ ವೇದಿಕೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ವೇದಿಕೆಗೆ ಬಹಳ ದೊಡ್ಡ ಇತಿಹಾಸ ಇದೆ. 1934 ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧೀಜಿಯವರು ಕುಂದಾಪುರಕ್ಕೆ ಭೇಟಿ ನೀಡಿದಾಗ ಇಲ್ಲಿ ಗಾಂಧೀಜಿಯವರು ಭಾಷಣ ಮಾಡ್ತಾರಂತೆ. ಆಗ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟ. ಕುಂದಾಪುರದ ಗಾಂಧಿ ಮೈದಾನ ಈಗ ಏನಿದೆಯಲ್ಲ ಅದು, ಈ ಪಾರ್ಕ್ ಎಲ್ಲವೂ ಕೂಡ ಒಂದೇ ಆಗಿತ್ತಂತೆ. ಈ ಒಂದು ಜಾಗಕ್ಕೆ ನರಿಬೇಣ ಅಂತ ಕರೀತಾ ಇದ್ರಂತೆ. ಅಂದಿನ ಕುಂದಾಪುರದ ಹಿರಿಯ ಮುಸ್ತದ್ದಿಗಳಾದಂತಹ ಮಂಜಯ್ಯ ಶೇರಿಗಾರವರು ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಸಭೆ ಆಗಿತ್ತು. ಇಲ್ಲಿ ನಡೆದಂತಹ ಸಭೆಯ ಕಾರಣಕ್ಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಭಾಗದಿಂದ ಒಂದು ಹೊಸ ಉತ್ತೇಜನ ದೊರಕಿತ್ತು ಅನ್ನುವಂತಹ, ಹೊಸ ಒಂದು ಉತ್ಸಾಹ ಪ್ರಭಾವ ದೊರಕಿತ್ತು ಅನ್ನುವಂತಹ ಇತಿಹಾಸ ಎಲ್ಲವನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಮಹಾತ್ಮ ಗಾಂಧೀಜಿಯವರು ಇಲ್ಲೇ ಈ ಒಂದು ಸ್ಥಳದ ಪಕ್ಕದಲ್ಲೇ ಇರುವಂತಹ ಶಾಂತಿನಿಕೇತನ ವಾರ್ಡ್ನಲ್ಲಿ ಇರುವಂತಹ ಗೋಪಾಲಕೃಷ್ಣ ಕಾಮತ್ ಅನ್ನುವರ ಮನೆಯಲ್ಲಿ ವಾಸ ಇದ್ರು ಅನ್ನುವಂತಹ ಇತಿಹಾಸ ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು. 1956 ರೂಪರಂಗ ಕುಂದಾಪುರ ಸಂಸ್ಥೆ ಮಾರ್ಚ್ ತಿಂಗಳಿನಲ್ಲಿ ಈ ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ. ಅದಾದ ಬಳಿಕ 2004-2005 ಸೌತ್ ರೋಟ್ರಿ ಕುಂದಾಪುರದವರು ಈ ವೇದಿಕೆ ಒಂದು ಹೊಸ ರೂಪವನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಆದರೆ ಈ ವಿಶೇಷತೆಯ ಜೊತೆಗೆ ನಮ್ಮ ಈ ಒಂದು ಎಪಿಸೋಡ್ನ ಮುಖ್ಯ ಕೇಂದ್ರ ಬಿಂದು ಈ ವೇದಿಕೆ ಹಿಂಭಾಗದಲ್ಲಿ ಇರುವಂತಹ ಒಂದು ಗೋಪುರ. ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ, ಬನ್ನಿ. ಎಸ್, ನೀವು ಇದನ್ನ ನೋಡ್ತಾ ಇದ್ದೀರಲ್ಲ, ಇದು ರೇಡಿಯೋ ಗೋಪುರ. ಕುಂದಾಪುರದ ಗಾಂಧಿ ಪಾರ್ಕ್ನ ಮಧ್ಯಭಾಗದಲ್ಲಿದೆ. ಈ ಸ್ಥಳೀಯ ಭಾಗದವರೆಲ್ಲರೂ ಕೂಡ ಬಂದಿರ್ತೀರಿ, ಇದನ್ನ ಗಮನಿಸಿರ್ತೀರಿ, ನೋಡಿರ್ತೀರಿ. ಆದರೆ ಇದೇನು ಅನ್ನೋದು ಬಹುತೇಕರಿಗೆ ಗೊತ್ತಿರಲ್ಲ, ಕೆಲವರಿಗಷ್ಟೇ ಗೊತ್ತು. ಮಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಬಹುತೇಕ ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಧ್ವನಿವರ್ಧಕಗಳ ಮೂಲಕ ಪ್ರಸಾರ ಮಾಡ್ತಿದ್ದಂತೆ. ಆಗ ಯಾವುದೇ ರೀತಿಯ ಸಮೂಹ ಮಾಧ್ಯಮಗಳು ಇರ್ತಿರ್ಲಿಲ್ಲ, ಮನೋರಂಜನೆಗೆ ದಾರಿಗಳಿರ್ತಿರ್ಲಿಲ್ಲ, ಮಾಹಿತಿಗಳಿಗೆ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ, ನ್ಯೂಸ್ ಚಾನೆಲ್ಗಳಿರಲಿ, ಯಾವುದೇ ಕೂಡ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರ ಆಗ್ತಿರುವಂತಹ ಕಾರ್ಯಕ್ರಮಗಳನ್ನ ಈ ಭಾಗದ ಜನರಿಗೆ ಒದಗಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ಬೆಳಿಗ್ಗೆ ಹೊತ್ತು, ಸಂಜೆ ಹೊತ್ತು ಮಾಹಿತಿ ಕಾರ್ಯಕ್ರಮಗಳನ್ನ, ಆರೋಗ್ಯ ಮಾಹಿತಿ ಕಾರ್ಯಕ್ರಮಗಳನ್ನ, ಕೃಷಿ ಮಾಹಿತಿ ಕಾರ್ಯಕ್ರಮಗಳನ್ನ, ವಾರ್ತೆಗಳನ್ನ, ಚಿತ್ರಗೀತೆಗಳನ್ನ ಇಲ್ಲಿ ಧ್ವನಿವರ್ಧಕಗಳ ಮೂಲಕ ಪ್ರಸಾರ ಮಾಡ್ತಿದ್ರಂತೆ. ಈ ಭಾಗದ ಜನರೆಲ್ಲರೂ ಕೂಡ ಬಂದು ಕೂತು ಕೇಳ್ತಾ ಇದ್ರು ಅನ್ನುವಂತಹ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ. ಸದ್ಯ ಈ ಗಾಂಧಿ ಪಾರ್ಕ್ ಮತ್ತು ಈ ಗೋಪುರ ಎಲ್ಲವೂ ಕೂಡ ಕುಂದಾಪುರದ ಪುರಸಭೆಯ ವ್ಯಾಪ್ತಿಯ ಅಂಡರ್ನಲ್ಲಿ ಬರುತ್ತೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಪುರಸಭೆಯ ಅಧಿಕಾರಿಗಳನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಕೂಡ ನಾವು ಮಾಡಿದ್ವಿ. ಯಾವುದೇ ಹಳೆಯ ಕಡತಗಳಲ್ಲಿ ಇದರ ಬಗ್ಗೆ ಮಾಹಿತಿ ಇಲ್ಲ. ಈ ಒಂದು ವೇದಿಕೆ ನಿರ್ಮಾಣ ಆಗಿದ್ದು 1956 ಅಂದ್ರೆ
ಇವತ್ತಿಗೆ 68 ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು. ಆ ಕಾಲಘಟ್ಟದಲ್ಲಿ ಇದು ಕೂಡ ನಿರ್ಮಾಣ ಆಗಿದೆ ಅಂತ ನಾವು ಅಂದುಕೊಳ್ಳಬಹುದೇನೋ. ಆದರೆ ಪುರಸಭೆಯವರು ಹೇಳುವ ಪ್ರಕಾರ 1970ರ ದಶಕದಲ್ಲಿ ಇದು ನಿರ್ಮಾಣಗೊಂಡಿತ್ತು ಅನ್ನುವಂಥದ್ದು. ಆ ಲೆಕ್ಕದಲ್ಲಿ ನೋಡೋದಾದ್ರೆ ಇದಕ್ಕೆ ಈಗ ಒಂದು 45-50 ವರ್ಷಗಳ ಆಗಿರ್ಬೋದು ಅಂತ ನಾವು ಗಮನಿಸಬಹುದು. ಕುಂದಾಪುರದಲ್ಲಿ ನಾವು ನರಿಬೇಣ ಅಂತ ಮುಂಚೆ ಕರಿತಾ ಇದ್ದಂಥ ಜಾಗದಲ್ಲಿ ಈಗ ಗಾಂಧಿ ಮೈದಾನ ಅಂತ ಹೇಳ್ತಾರಲ್ಲ, ಅಲ್ಲಿ ಟೌನ್ ಪಂಚಾಯತಿನಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ರೇಡಿಯೋ ಗೋಪುರ ಅಂದರೆ ರೇಡಿಯೋ ಟವರ್ ಇದ್ದಿತ್ತು. ಅದು ಭಾಳ ಹಳೆಯ ಕಾಲದ ಒಂದು ರೇಡಿಯೋ ಟವರ್. ಯಾಕೆಂದರೆ ಎಷ್ಟೋ ಜನರ ಮನೆಗಳಲ್ಲಿ ಆಗ ರೇಡಿಯೋ ಇರಲಿಲ್ಲ. ಆದ್ದರಿಂದ ಸಂಜೆ ಹೊತ್ತಿಗೆ ವಾಕಿಂಗಿಗೆ ಹೋಗ್ತಕ್ಕಂಥ ಜನಗಳು ಮತ್ತು ಅಲ್ಲಿ ಒಂದು ನಿವೃತ್ತರ ಸೀಟ್ ಅಂತ ಒಂದು ಆಸನ ಇದ್ದಿತ್ತು ಬುಗ್ರಿ ಮರಗಳ ಕೆಳಗೆ. ಅದು ಈಗ ಯಾವುದು ಇಲ್ಲ. ಅಲ್ಲಿ ಎಲ್ಲ ನಿವೃತ್ತರೆಲ್ಲ ಹೋಗಿ ಕೂತ್ಕೊಳ್ತಿದ್ರು. ಕೆ ಎಲ್ ಕಾಂತರು ಮತ್ತು ಇತರ ನಿವೃತ್ತ ಮುಖ್ಯೋಪಾಧ್ಯಾಯರುಗಳು, ಬ್ಯಾಂಕಿನ ಮ್ಯಾನೇಜರ್ಗಳು ಎಲ್ಲ ಆ ಸೀಟಲ್ಲಿ ಕೂತ್ಕೊಳ್ಳೋದು. ಅವರೆಲ್ಲ ಆ ರೇಡಿಯೋದಲ್ಲಿ ಬರ್ತಕ್ಕಂಥ ವಾರ್ತೆಗಳನ್ನು ಕೇಳಲಿಕ್ಕೆ ಉತ್ಸುಕರಾಗಿ ಕೂತ್ಕೊಂಡಿರ್ತಿದ್ರು. ಮಂಗಳೂರು ಆಕಾಶವಾಣಿ, ಅದಕ್ಕಿಂತ ಮುಂಚೆ ಬೆಂಗಳೂರು ಆಕಾಶವಾಣಿ. ನಾನು ಸಹ ಎಷ್ಟೋ ಸಲ ಅಂದರೆ ಮಕ್ಕಳನ್ನು, ನನ್ನ ತಮ್ಮನ್ನು, ತಂಗಿಯರನ್ನು ಅಥವಾ ನನ್ನ ಮಕ್ಕಳನ್ನು ಆ ಪಾರ್ಕಿಗೆ ಆಟ ಆಡಲಿಕ್ಕೆ ಕರ್ಕೊಂಡು ಹೋಗುವಾಗ ಆ ರೇಡಿಯೋದಲ್ಲಿ ವಾರ್ತೆಗಳನ್ನು ಕೇಳಿಕೊಂಡು ನಂತರ ಬರ್ತಿದ್ದೆ. ಹೆಚ್ಚಾಗಿ ಈ ನಿವೃತ್ತರೆಲ್ಲ ಆ ವಾರ್ತೆ ಆದ ಸಂಜೆಯ ವಾರ್ತೆ ಆದ ನಂತರವೇ ಮನೆಗೆ ಬರೋದು. ಆ ವಾರ್ತಾ ಪ್ರಸಾರ ಆಗುವವರೆಗೆ ಕೂತ್ಕೊಳ್ತಿದ್ರು, ಅದನ್ನು ಕೇಳಿಕೊಂಡು ಮನೆಗೆ ಬರ್ತಾಯಿದ್ರು. ಅದೊಂದು ಅತ್ಯಂತ ಒಳ್ಳೆಯ ಒಂದು ವ್ಯವಸ್ಥೆ ಆಗಿದ್ದಿತ್ತು. ಅಷ್ಟು ಸ್ಪಷ್ಟವಾಗಿ ಕೇಳಿದ್ರು ಕೂಡ ಅತಿ ದೂರದಲ್ಲಿ ಕೇಳ್ತಿತ್ತು. ಯಾಕಂದರೆ ರೇಡಿಯೋ ಗೋಪುರ ಇರ್ತಕ್ಕಂಥ ಜಾಗಕ್ಕೂ ಆ ನಿವೃತ್ತರ ಸೀಟಿಗೂ ಅಷ್ಟು ದೂರ ಇದ್ದರೂ ಕೂಡ ಸ್ಪಷ್ಟವಾಗಿ ಅವರಿಗೆ ಕೇಳ್ತಿತ್ತು. ಅಂತಹ ಒಂದು ಒಳ್ಳೆಯ ವ್ಯವಸ್ಥೆ ನಮ್ಮ ಪಂಚಾಯತ್ನವರು ದೂರದೃಷ್ಟಿಯಿಂದ ಮಾಡಿರುವಂಥದ್ದು. ಈಗ ದುರವಸ್ಥೆಯಲ್ಲಿರುವಂಥದ್ದು ಬಹಳ ದುರದೃಷ್ಟಕರವಾದಂಥ ಸಂಗತಿ. ನಾನು ಕೇಳಿದ ಹಾಗೆ ಸುಮಾರು 40 ವರ್ಷದ ಹಿಂದೆ ಈ ರೇಡಿಯೋ ಗೋಪುರ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇತ್ತು. ಬೇರೆ ಬೇರೆ ಕಾರಣಕ್ಕಾಗಿ, ಯಾಕಂತ ಹೇಳಿದ್ರೆ ಆಗ ಇಲ್ಲಿ ಸುತ್ತಮುತ್ತ ಹಳ್ಳಿಯ ವಾತಾವರಣ ಇತ್ತು, ಎಗ್ರಿಕಲ್ಚರ್ ಲ್ಯಾಂಡ್ ಇತ್ತು. ಹಾಗೆ ಇಲ್ಲಿಯ ಜನರಿಗೆ ಸಮಯದ ಅನುಭವವನ್ನು, ಉದಾಹರಣೆಗೆ ಗಂಟೆ, ಮನೆಯಲ್ಲಿ ಗಡಿಯಾರ ಇರ್ತಿರಲಿಲ್ಲ, ಅಥವಾ ಎಂಟರ್ಟೈನ್ಮೆಂಟ್ ಅಂತ ಹೇಳೋದು ಸಾಮೂಹಿಕವಾದ ಸಮೂಹ ಮಾಧ್ಯಮದ ಎಂಟರ್ಟೈನ್ಮೆಂಟ್ ಯಾವುದೂ ಇರಲಿಲ್ಲ. ಆ ಕಾರಣಕ್ಕಾಗಿ ಜನರು ಇದನ್ನೇ ಆಶ್ರಯಿಸಿದರು. ಜೊತೆಗೆ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳು ಇದರಲ್ಲಿ ಮೂಡಿ ಬರ್ತಾ ಇದ್ದವು ಅಂತ ನಾನು ಕೇಳಿದೆ. ಉದಾಹರಣೆಗೆ ಕೃಷಿರಂಗ, ಆನಂತರ ಕೋರಿಕೆಯಂಥ ಸಿನಿಮಾ ಚಿತ್ರಗೀತೆಗಳು ಜನರಿಗೆ ಹೆಚ್ಚು ಖುಷಿ ಕೊಡ್ತಿದ್ದವು. ಅದಕ್ಕೋಸ್ಕರ ಕೆಲವರೆಲ್ಲ ಇಲ್ಲೇ ಬಂದು ಕೂತ್ಕೊಂಡು ಕೇಳ್ತಿದ್ರಂತೆ. ಇನ್ನು ಅದಕ್ಕೆ ಇದನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ, ಹಾರ್ನ್ ಫಿಕ್ಸ್ ಮಾಡಿದ್ದಾರೆ. ಮೂರು ಕಡೆಯಲ್ಲಿ ಹಾರ್ನ್ ಫಿಕ್ಸ್ ಮಾಡಿರೋದ್ರಿಂದ ಇಡೀ ಸುತ್ತಮುತ್ತ 5-6 ಕಿಲೋಮೀಟರ್ವರೆಗೂ ಕೋಣಿಯವರೆಗೂ ಸಹ ಇದು ಇದರ ಯಾವುದು ಸಿನಿಮಾ ಚಿತ್ರಗೀತೆಗಳಿರ್ಬೋದು, ಕೃಷಿರಂಗ ಇರ್ಬೋದು ಕೇಳ್ತಿತ್ತು. ಆ ಮೂಲಕ ಏನಾಗ್ತಿತ್ತು ಅಂತ ಹೇಳಿದ್ರೆ ಜನರಿಗೆ ಹೊಸ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಿತ್ತು. ಆಗ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ರೇಡಿಯೋ ಮನೆಯಲ್ಲಿರುವುದಂದರೆ ದೊಡ್ಡ ವಿಷಯ ಆಗಿತ್ತು. ಆ ಕಾರಣಕ್ಕಾಗಿ ರೇಡಿಯೋ ಸಹ ಇರಲಿಲ್ಲ. ಅದರಿಂದ ಇದು ಹೆಚ್ಚು ಪ್ರಯೋಜನಕಾರಿ ಆಗ್ತಿತ್ತು. ಜೊತೆಗೆ ಕೃಷಿರಂಗ ಅಂದರೆ ನಿಮಗೆ ಗೊತ್ತೇ ಇದೆ, ರೈತರಿಗೆ ಅನುಕೂಲವಾಗುವಂಥ ಕೃಷಿಯ ಮಾಹಿತಿಯನ್ನು ನೀಡ್ತಾಯಿದ್ರು. ಅದು ಸಹ ಜನರಿಗೆ ಹೆಲ್ಪ್ ಆಗ್ತಿತ್ತು. ಇಲ್ಲೆಲ್ಲ ತುಂಬ ಜನ ಬಂದು ಕೂತ್ಕೊಳ್ತಿದ್ರಂತೆ. ಆದ್ದರಿಂದ ಈ ಐತಿಹಾಸಿಕ ಸ್ಥಳ ಅಂತ ನಾನು ಇದನ್ನು ಭಾವಿಸ್ತೇನೆ. ಮೂವತ್ತೈದು ವರ್ಷಗಳ ಆ ಬಾಲ್ಯ ಜೀವನದಲ್ಲಿ ನನಗೆ ಇವತ್ತು ನೆನಪು ಒಂದು ರೇಡಿಯೋ ಗೋಪುರ ಮತ್ತು ಒಂದು ಅಲರಾಮ್ ಗೋಪುರ ಅಂತ ಎರಡಿದೆ. ಬೆಳಿಗ್ಗೆ ನಾವು ವಾಕ್ ಮಾಡಬೇಕಾದ್ರೆ ಒಂದು ರೇಡಿಯೋವನ್ನು ಕೇಳಿ ಆನಂದಿಸಿ ವಾಕ್ ಮಾಡಿದ ಅನುಭವ ಇತ್ತು. ಈಗ ಒಂದು ನಿತ್ಯವಾಗಿ ಸರಿಸುಮಾರು ಒಂದು 20-25 ವರ್ಷ ಆಗಿರ್ಬೋದು. ಅದನ್ನು ಮತ್ತೆ ಬೆಳೆಸುವ ಪ್ರಕ್ರಿಯೆಗಳು ಆಗಲಿಲ್ಲ. ಬಹುಶಃ ಆಧುನಿಕ ಯುಗದ ಪರಿಣಾಮವೂ ಇದ್ದಿರಬಹುದು, ಹಾಗಾಗಿ ಅದು ಹಾಗೆ ಉಳಿತು. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು 10 ವರ್ಷಗಳಲ್ಲಿ ರೋಟರಿ ಮತ್ತು ಇಂಥ ಸಮಾಜಮುಖಿ ಸಂಸ್ಥೆಗಳು ಈ ಪಾರ್ಕನ್ನು ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಆದರೆ ಇತ್ತೀಚಿನ 1-2 ವರ್ಷದಲ್ಲಿ ಮತ್ತೆ ಕಳೆಗೊಂದಿದೆ. ಇದರ ಉಸ್ತುವಾರಿ ಮತ್ತು ಜವಾಬ್ದಾರಿಯನ್ನು ಪುರಸಭೆ ಕುಂದಾಪುರ ನೋಡ್ತಾ ಇದೆ. ಆದರೂ ಕೂಡ ಹೃದಯ ಭಾಗದಲ್ಲಿರುವ ಈ ಪಾರ್ಕಿನಲ್ಲಿ ಕುಂದಾಪುರ ಜನತೆ ಭಾಳ ಇಷ್ಟಪಡ್ತಾರೆ. ಇಲ್ಲಿ ರಜಾದಿನಗಳಲ್ಲಿ, ವಿಶೇಷವಾಗಿ ರಜಾದಿನಗಳಲ್ಲಿ ಪೋಷಕರು ಮತ್ತು ಮಕ್ಕಳು ಇದನ್ನು ಇಲ್ಲಿ ಬಂದು ಆಡಿ
ಸಂತೋಷಗೊಳ್ಳಲಿಕ್ಕೆ ಬಯಸ್ತಾರೆ. ಅದಕ್ಕೆ ಬಹುಶಃ ರೇಡಿಯೋ ಮತ್ತೆ ಗೋಪುರ ಆರಂಭಗೊಂಡ್ರೆ ಅದು ಕೂಡ ಇವರು ಜನರಿಗೆ ಮನರಂಜನೆ ಮುಖ್ಯವಾಗಿ ಈ ಪಾರ್ಕನ್ನು ಹೆಚ್ಚು ಉಪಯೋಗಿಸ್ಕೊಳ್ಬಹುದೇನು ಅಂತ ನನ್ನ ಅನಿಸಿಕೆ. ರೇಡಿಯೋ ಗೋಪುರದ ಪಕ್ಕದಲ್ಲೇ ಒಂದು ಸ್ತಂಭಾಕಾರದಲ್ಲಿ ಇದೆಯಲ್ಲ, ಇದು ಇದೆ ಸೈರನ್. ಇದನ್ನ ಆಗ ಬಿಗಿಲ್ ಅಂತ ಕರೀತಾ ಇದ್ರಂತೆ. ಮಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಎಲ್ಲಾ ಕಾರ್ಯಕ್ರಮಗಳ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಈ ಸೈರನ್ನ ಧ್ವನಿ ಕೇಳಿಸ್ತಾ ಇತ್ತಂತೆ. ಈ ಕೇಂದ್ರದಿಂದ ಸುತ್ತುವರೆದು ಸುಮಾರು 4 ಕಿಲೋಮೀಟರ್ನ ವ್ಯಾಪ್ತಿಯವರೆಗೆ ಈ ಸೈರನ್ನ ಧ್ವನಿ ಕೇಳಿಸ್ತಾ ಇತ್ತಂತೆ. ಈ ಭಾಗದ ಜನರಿಗೆ ಈ ಸೈರನ್ನ ಧ್ವನಿಯೇ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಆಗಿತ್ತು ಮತ್ತು ಒಂದ್ ರೀತಿಯಲ್ಲಿ ಅಲಾರ್ಮ್ ಆಗಿತ್ತು ಅನ್ನೋದನ್ನ ಈ ಭಾಗದ ಹಿರಿಯರೆಲ್ಲರೂ ಕೂಡ ಹೇಳ್ತಾರೆ. ಸೈರನ್ ಅದು ಯಾರು ಹಾಕಿದ್ದು, ಮುಂಚೆ ಹೇಗಿತ್ತು, ಎಷ್ಟೆಷ್ಟು ಹೊತ್ತಿಗೆ ಸೈರನ್ ಆಗ್ತಿತ್ತು, ಯಾವುದೇ ಮಾಹಿತಿಗಳು ಲಭ್ಯ ಇಲ್ಲ. ನಮಗೆ ಗೊತ್ತಿದೆ ಹಳೆಯವರಿಗೆ ಮುಂಚೆ ಸೈರನ್ ಆಗ್ತಿತ್ತು, ಮಧ್ಯಾಹ್ನ 12 ಗಂಟೆಗೆ, ಬೆಳಿಗ್ಗೆ 7 ಗಂಟೆಗೆ, ಸಾಯಂಕಾಲ ಪುನಃ 7 ಗಂಟೆಗೆ ಸೈರನ್ ಆಗ್ತಿತ್ತು. ಅದನ್ನು ಪ್ರಭಾಕರ್ ತೋಳರವರು ದೇಣಿಗೆಯಾಗಿ ನೀಡಿದರು. ನಂತರ ರಿಪೇರಿ ಕೂಡ ಎಷ್ಟೋ ಸಲ ಮಾಡಿದರು. ಈಗ ಎಷ್ಟೋ ವರ್ಷದಿಂದ 20-30 ವರ್ಷದಿಂದ ಆ ಸೈರನ್ ಇಲ್ಲವೇ ಇಲ್ಲ, ಸ್ತಬ್ಧಗೊಂಡಿದೆ. ಇಂಥ ಐತಿಹಾಸಿಕ ಸ್ಥಳವನ್ನು ಪುರಸಭೆಯವರು ಅದನ್ನು ರಿನೊವೇಟ್ ಮಾಡಬೇಕು. ಮತ್ತು ಅದು ಅಂಥ ರೇಡಿಯೋ ಈಗ ಅಗತ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದರ ರಿನೊವೇಷನ್ ಮಾಡಿ ಅದಕ್ಕೆ ಅದ್ರ ಹೇಗಿತ್ತು ಮೊದಲು ಅದೇ ರೀತಿಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಪಾರ್ಕಿನಲ್ಲಿ ಬರುವಂಥ ಮಹಾತ್ಮ ಗಾಂಧಿ ಪಾರ್ಕಿನಲ್ಲಿ ಬರುವಂಥ ಜನರಿಗೆ ಸಂಗೀತದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಅಥವಾ ಯಾವುದಾದ್ರೂ ಮೈಲ್ಡ್ ಆದಂಥ ಮ್ಯೂಸಿಕನ್ನು ಹಾಕ್ಬೋದು, ಇಂಥದ್ದೆಲ್ಲ ಹಾಕಿ ಈ ಐತಿಹಾಸಿಕ ಸ್ಥಳವನ್ನು ಆ್ಯಸ್ ಇಟ್ ಈಸ್ ಇದ್ದ ಹಾಗೆ ಅದನ್ನು ಕಾಪಾಡಿಕೊಳ್ಳೋದು, ಮತ್ತು ಅದರ ಕುರಿತಾದ ಮಾಹಿತಿ ಒಂದಿಷ್ಟು ಜನರು ಇನ್ನು ಮುಂದೆ ಆ ಮಾಹಿತಿಯ ನೆನಪೋಗ್ಬಿಡುತ್ತೆ, ಅಂಥ ಮಾಹಿತಿಯನ್ನು ಕೊಡುವವರು ಅಥವಾ ದಾಖಲೆಗಳಲ್ಲಿ ಸಿಗುವ ಹಾಗೆ ಮಾಡಬೇಕು. ಅದರಿಂದ ಈ ಕೆಲಸ ಪುರಸಭೆ ಮೂಲಕ ಆಗಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ಕುಂದಾಪುರದಲ್ಲಿ ಇಂಥ ಹಲವಾರು ಐತಿಹಾಸಿಕ ಸ್ಥಳಗಳಿವೆ, ಅಂತಹ ಸ್ಥಳಗಳನ್ನೆಲ್ಲ ಗುರುತಿಸಿ ಅದನ್ನು ಯಥಾರೀತಿಯಲ್ಲಿ ಪುರಸಭೆಯವರು ಇರ್ಬೋದು, ಜನರಿರ್ಬೋದು, ಸಾರ್ವಜನಿಕರು ಇರ್ಬೋದು, ಅವರೆಲ್ಲರೂ ಮನಸ್ಸು ಮಾಡಿ ಅದನ್ನು ಚೆನ್ನಾಗಿ ಚಂದವಾಗಿ ಇಟ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿರಂತರ 25 ವರ್ಷಗಳ ಮಳೆಯಲ್ಲಿ ಗಾಳಿಯಲ್ಲಿ ನಾನು ನಿರಂತರ ಡೈಲಿ ಬರ್ತಾಯಿದ್ದೆ, ಹಾಗೂ ಡೈಲಿ ಕೇಳ್ತಾ ಇದ್ದೆ ಅದನ್ನು ಆಕಾಶವಾಣಿನ. ಇದು ಸರಿಸುಮಾರು ಇಲ್ಲಿಯ ಪರಿಸರ ಕಲ್ತಿದ್ರು ಕೂಡ ಒಂದಿಷ್ಟು ದೂರದವರೆಗೆ ಇಲ್ಲಿ ಹತ್ತಿರ ನನ್ನ ಮನೆ, ಆದ್ದರಿಂದ ಮನೆಗೂ ಕೂಡ ಕೇಳ್ತಿತ್ತು. ಒಮ್ಮೆ ಸೌಮ್ಯತೆ ಇದ್ದಾಗ, ಹೆಚ್ಚು ರಸ್ತೆ ಸಂಚಾರ ಇಳಿದಿದ್ದಾಗ ಮನೆ ಮನೆವರೆಗೂ ಕೇಳ್ತಿತ್ತಂಥ ಒಂದು ವಾತಾವರಣ ಇತ್ತು ಆ ಕಾಲದಲ್ಲಿ. ಬಹುಶಃ ನಿಂತಿದ್ದು ಕೆಲವೊಂದು ಅಭಿಮಾನಿಗಳಂತೂ ನೋವಿದೆ, ಮನರಂಜನೆಗಳು ಕಡಿಮೆ ಇತ್ತು, ಇರಲಿಲ್ಲ ಆಗ, ಇದಕ್ಕೆ ಹೆಚ್ಚು ಅವಲಂಬಿತರಾಗಿದ್ದರು. ರೇಡಿಯೋ ಇರಲಿಲ್ಲ, ಇಲ್ಲದಿದ್ದ ಕಾಲ, ಟಿ ವಿ ಇಲ್ಲದಿದ್ದ ಕಾಲ ಅದು. ಹಾಗಾಗಿ ಈ ಬಹುಶಃ ಹೆಚ್ಚಿನ ಜನ ಈ ಭಾಗದಲ್ಲಿ ಆ ರೇಡಿಯೋವನ್ನೇ ಈಗ 5:00 PM ಓಪನ್ ಪ್ರಾರಂಭಿಸ್ತಿದ್ರು, ಸಂಜೆ 7 ಗಂಟೆವರೆಗೆ ಇರ್ತಿತ್ತು, ಹಾಗೆ ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗಿ 8 ಗಂಟೆವರೆಗೆ ಇರ್ತಿತ್ತು. ಅದನ್ನೆಲ್ಲ ಕೇಳಿದ ಅನುಭವ ನಮಗೆ. ಈ ಮಂಗಳೂರು ರೇಡಿಯೋ ಸ್ಟೇಷನಲ್ಲಿ ಏನು ಬರ್ತಾ ಇತ್ತು ಅದೆಲ್ಲ ಕೇಳುವ ಭಾಗ್ಯ ಇತ್ತು. ಎಕ್ಸ್ಟ್ರಾಆರ್ಡಿನರಿ ಏನಿರಲಿಲ್ಲ, ಯಾವುದೋ ಚಲನ ಮಂಗಳೂರು ರೇಡಿಯೋ ಸ್ಟೇಷನ್ ನಾನು ಒಮ್ಮೆ ಟ್ಯೂನ್ ಮಾಡಿ ಇಟ್ಟಿದ್ದರು, ಅದೇ ಟ್ಯೂನ್ ಸಂಜೆ ಮತ್ತು ಬೆಳಿಗ್ಗೆ ಅಪ್ಲೈ ಆಗ್ತಿತ್ತು ಅಷ್ಟೇ. ಈ ರೇಡಿಯೋ ಗೋಪುರ ಮತ್ತು ಸೈರನ್ ಇದೆಯಲ್ಲ, ಇದಕ್ಕೆ ಸರಿಸುಮಾರು 5-6 ದಶಕಗಳ ಇತಿಹಾಸ ಇದೆ. ಮೊದಲು ಇಲ್ಲಿ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರ ಆದ ಹಾಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಕೇಳಿಸೋದಿಲ್ಲ ಮತ್ತು ಸೈರನ್ನ ಧ್ವನಿಯು ಕೂಡ ಈಗ ಕೇಳೋದಿಲ್ಲ. ಇಲ್ಲಿ ಈಗ ಇವೆರಡೂ ಕೂಡ ಅವ್ಯವಸ್ಥೆಯಿಂದ ಕೂಡಿದೆ. ಸದ್ಯ ಇದು ಪುರಸಭೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಪುರಸಭೆ ಈ ಸಂಬಂಧಪಟ್ಟ ಹಾಗೆ ಇದನ್ನು ಉಳಿಸಿಕೊಳ್ಳುವಂತಹ ಪ್ರಾಥಮಿಕ ಪ್ರಯತ್ನವೂ ಕೂಡ ಮಾಡಿಲ್ಲ. ಕನಿಷ್ಠ ಪಕ್ಷ ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಮಾಹಿತಿಯ ಫಲಕವೂ ಕೂಡ ಇಲ್ಲಿ ಅಳವಡಿಸಿಲ್ಲ ಅನ್ನೋದು
ದುರಂತವೇ ಸರಿ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಇದನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಲಿ, ಮುಂದಿನ ಪೀಳಿಗೆಗೆ ಇದನ್ನು ಪರಿಚಯಿಸುವಂತಹ ಪ್ರಯತ್ನ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ.